ಪ್ರಾಣಿಗಳಾದವರು ರುದ್ರಾದಿ ದೇವತೆಗಳು. ಆ ರುದ್ರಸ್ಯ ಚ ನ ವೇದ, ಅವರಿಗೆ ವೇದವಾಗಲಿಲ್ಲವಲ್ಲ, ಅದನ್ನು ಹೇಳಲಿಲ್ಲಲ್ಲ ಉಪನಿಷತ್ತು, ಅಂದ ಮೇಲೆ ಅವರು ಉತ್ತಮರಲ್ಲವೇ ಇತ್ಯತಃ ಆಹ ಇಂದ್ರ ರುದ್ರವು ಚ ವೇದಿತವು. ಅದಕ್ಕೆ ಹೇಳಿದರು, ಯಾರು ಹೇಳಿದ್ರು ನಿಮಗೆ ಇಂದ್ರ ಮತ್ತು ರುದ್ರ ಮುಂತಾದ ದೇವತೆಗಳಿಗೆ ಪಾಪದಿಂದ ಬಾಧೆ, ಅಸುರರಿಂದ ಪಾಪ ನಿಮಿತ್ತಕವಾಗಿ ಬಾಧೆ ಆಗಲಿಲ್ಲ ಅಂತ ಯಾರು ಹೇಳಿದರು? ಅವರಿಗೂ ಬಾಧೆ ಆಗಿದೆ, ಅವರಿಗೂ ಪೀಡೆ ಆಗಿದೆ. ಇಂದ್ರ ರುದ್ರವು ಚ ವೇದಿತವು ಅಸುರೈ ಪಾಪ ಪೂಗೇನ. ಅಸುರರು ಪಾಪದ ಪೂಗ, ಪೂಗ ಎಂದರೆ ಸಮೂಹ, ಪಾಪದ ಸಮೂಹವನ್ನು ತಂದು ಅವರಿಂದ ಮಾಡಿಸಿದ್ದಾರೆ. ಅಂದರೆ ಎಲ್ಲ ಮಾತುಗಳ ವಿವರಣೆ ಮುಂದೆ ಬರ್ತದೆ, ಆಗದನ್ನು ಅರ್ಥ ಮಾಡಿಕೊಳ್ಳಿ. ಅಥಃ ಇಮಂ ಆಸನ್ಯಂ ಪ್ರಾಣ ಮೂಚು. ಆರನೇ ಮಂತ್ರವಾದ ಮೇಲೆ ಏಳನೇ ಮಂತ್ರ ಏನಿದೆ ವಾಕ್ಯ, ಅದರಲ್ಲಿ ಅಥಃ ಇಮಂ ಆಸನ್ ಹೇಮಂ ಅಂತಿದೆ, ಹೇಮಂ ಅಲ್ಲ ಅದು, ಅಥ ಹ ಇಮಂ ಆಸನ್ಯಂ ಪ್ರಾಣಂ ವಾಕುಚು. ಹ ಎಂದರೆ ಪ್ರಸಿದ್ಧ, ಇಮಂ ಎಂದರೆ ಈ, ಆಸನ್ಯಂ ಎಂದರೆ ಆಸ್ಯ, ಆಸ್ಯ ಎಂದರೆ ಮುಖ, ಆಸ್ಯ ಎಂದರೆ ಮುಖ. ಆಸನ್ಯ ಎನ್ನುವ ಶಬ್ದ ಇದು ಸಂಸ್ಕೃತದಲ್ಲಿ ಒಂದು ವಿಶಿಷ್ಟವಾದ ಪ್ರಯೋಗ, ತದ್ಧಿತ ಪ್ರಯೋಗ, ಅದು ನಮ್ಮ ಮುಖದಲ್ಲಿ ಇರುವ ಅಂತರ್ಥ. ಮುಖದಲ್ಲಿ ಓಡಾಡುವ ಶ್ವಾಸೋಚ್ಛ್ವಾಸ, ಮುಖದಲ್ಲಿ ಓಡಾಡುವ ಯಾವ ಶ್ವಾಸೋಚ್ಛ್ವಾಸವಿದೆಯೋ ಆ ಶ್ವಾಸೋಚ್ಛ್ವಾಸದ ವಾಯುವಿಗೆ ಆಸನ್ಯ ಎಂದು ಕರೀತು. ಆಸನ್ಯಂ ಪ್ರಾಣ ಮೂಚುಹು ಇತಿ ವಾಕ್ಯಂ ವ್ಯಾಚಷ್ಟೇ ಮುಖ್ಯವಾಯು. ಅಂದರೆ ನಮ್ಮ ಮುಖದಲ್ಲಿ ಮೂಗಿನ ಹೊರಳೆಗಳಿಂದಾಗಲಿ ಬಾಯಿಯಿಂದಾಗಲಿ ಓಡಾಡುವಂತಹ ಸಂಚರಿಸುವ ಯಾವ ಮುಖ್ಯಪ್ರಾಣದೇವರೋ ಆ ಮುಖ್ಯಪ್ರಾಣದೇವರನ್ನ ಸಂಪರ್ಕಿಸಿ ಅವರ ಹತ್ರ ಹೋಗಿ ದೇವತೆಗಳು ಬೇಡಿಕೊಳ್ಳುತ್ತಾರೆ. ಅಥ ಇಮಂ ಆಸನ್ಯಂ ಪ್ರಾಣಂ ಊಚುಹು ಪ್ರಾರ್ಥನೆ ಮಾಡಿದರು. ಏನಂತ, ತ್ವಂ ಮಹ ಉದ್ಗಾಯ, ಅದಕ್ಕೆ ಅರ್ಥವನ್ನು ಬರೀತಾರೆ ಭಾಷ್ಯದಲ್ಲಿ, ಮುಖ್ಯವಾಯುಂ ತಥೋಬ್ರುವನ್, ಮುಖ್ಯವಾಯುವಿಗೆ ಪ್ರಾರ್ಥನೆ ಮಾಡಿದರು. ಮುಖ್ಯ ಪ್ರಾಣದೇವರೇ, ಈಗ ಇಷ್ಟೊತ್ತಿನವರೆಗೆ ಇಂದ್ರ ರುದ್ರ ಶೇಷಗರುಡಾದಿಗಳು ಅಥವಾ ಕೆಳಗಿನ ಉಳಿದೆಲ್ಲ ದೇವತೆಗಳು ಅವರೆಲ್ಲರೂ ಕೂಡ ಮತ್ತೆ ದೈತ್ಯರು ಮಾಡಿಸಿದ ಪಾಪವನ್ನ ಮಾಡಿ ಅವರು ಪಾಪಗ್ರಸ್ತರಾಗಿದ್ದಾರೆ, ಪಾಪದಿಂದ ಪೀಡಿತರಾಗಿದ್ದಾರೆ, ಪಾಪವಿಲ್ಲದೆ ಅವರು ಶುದ್ಧರಾಗಿ ಹೊರಬರಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಇನ್ನು ನೀವೇ ನಮಗೆ ಶರಣು ಎಂದಾಗಿ ಮುಖ್ಯ ಪ್ರಾಣದೇವರಿಗೆ ಶರಣು ಬರುತ್ತಾರೆ. ಮುಖ್ಯವಾಯುಂತ ಬ್ರುವನ್ ಇಷ್ಟು ಹೇಳಿದಾಗ ನೋಡಿ ಏನಂತಂತದೆ, ಆಸನ್ಯಂ ಪ್ರಾಣ ಮೂಚುಹು, ಮುಖದಲ್ಲಿ ಇರುವ ಮುಖ್ಯ ಪ್ರಾಣದೇವರಿಗೆ ಹೀಗೆ ಹೇಳಿದರು. ತ್ವಂ ನಹ ಉದ್ಗಾಯ ಇತಿ, ತ್ವಂ ನೀವು, ನಹ ನಮಗಾಗಿ, ಉದ್ಗಾಯ ಉದ್ಗಾನ ಸಾಮಗಾನವನ್ನು ಮಾಡಿರಿ, ಉದ್ಗಾತ್ರಗಳಾಗಿರಿ ಅಂತ ಹೇಳಿದರು ದೇವತೆಗಳು. ಆಗ ಉಪನಿಷತ್ತು ಹೇಳುತ್ತದೆ, ತಥಾ ಇತಿ, ಆಗಲಿ ಅವಶ್ಯವಾಗಿ ನಾನು ಮಾಡ್ತೇನೆ, ನಿಮಗಾಗಿ ಸಾಮಗಾನವನ್ನು ದೇವರ ಪ್ರೀತಿಗಾಗಿ ಮಾಡುತ್ತೇನೆ, ದೇವರ ಸಂತುಷ್ಟನಾಗಿ ನಿಮ್ಮ ಕಾರ್ಯವನ್ನು ನಿರ್ವಿಘ್ನವಾಗಿ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾನು ಸಾಮಗಾನವನ್ನು ನಿಮಗಾಗಿ ಮಾಡುತ್ತೇನೆ ಎಂದಾಗಿ ಅವರ ಬೇಡಿಕೆಯನ್ನು ತಾವು ಒಪ್ಪಿಗೆ ಕೊಟ್ಟರು. ತೇಭ್ಯ ಏಷಃ ಪ್ರಾಣ ಉದಗಾಯತ. ಆಗ ಆ ಮುಖ್ಯ ಪ್ರಾಣದೇವರು ಆ ದೇವತೆಗಳಿಗಾಗಿ ಪರಮಾತ್ಮನ ಉದ್ದೇಶದಿಂದ ಸಾಮಗಾನವನ್ನು ಮಾಡಲು ತೊಡಗಿದರು. ತೇಜು, ಆಗ ಆ ದೈತ್ಯರನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾರೆ, ಓಹ್ ಹಾಗಾದ್ರೆ ಈಗ ಈ ಮುಖ್ಯ ಪ್ರಾಣದೇವರನ್ನ ಮುಂದೆ ಮಾಡಿಕೊಂಡು ಇವರು ಪರಮಾತ್ಮನ ಸಾಮಗಾನವನ್ನು ಮಾಡಿ ಅವನನ್ನು ಮೆಚ್ಚಿಸಿ ಅವನಂದ ಶಕ್ತಿಯನ್ನು ಪಡೆದು ನಮ್ಮನ್ನು ಸೋಲಿಸುವುದಕ್ಕೆ ಬರ್ತಾರೆ ಎಂದಾಗಿ ಆಲೋಚನೆ ಮಾಡಿ ತೇ ವಿದು ಏನಂತ, ಅನೇನ ವೈ ನಹ ಉದ್ಗಾತ್ರ ಅತ್ಯೇಷ್ಯಂತಿ. ಅನೇನ ಉದ್ಗಾತ್ರ, ಈ ಉದ್ಗಾತ, ಈ ಉದ್ಗಾತ ಯಾರು ಅಂದರೆ ಸಾಮಗಾನವನ್ನು ಮಾಡುತ್ತಿರುವ ಮುಖ್ಯ ಪ್ರಾಣ ದೇವರಿಂದ.
ಸಮಗಾನ ಮಾಡುವ ಮುಖ್ಯ ಪ್ರಾಣದೇವರನ್ನ ಮಡಿ ಮುಂದೆ ಇಟ್ಟುಕೊಂಡು ಅವರ ಆಧಾರದಲ್ಲಿ ನಹ ಅತ್ಯೇಷ್ಯಂತಿ ಸಾಮಗಾನವನ್ನು ಮಾಡಿ ದೇವರನ್ನು ಸಂತೋಷಗೊಳಿಸಿದರು ಅಂತಾದರೆ ಭಗವಂತ ಆ ಯಜ್ಞ ಪರಿಪೂರ್ಣವಾದರೆ ಆಗ ಭಗವಂತ ಸಂತುಷ್ಟನಾಗಿ ಬಲವನ್ನು ಕೊಡುತ್ತಾನೆ. ಬಲವನ್ನು ಕೊಟ್ಟರೆ ಆ ದೇವರು ವಿಷ್ಣು ಕೊಟ್ಟ ಬಲದಿಂದಾಗಿ ಆ ದೇವತೆಗಳೆಲ್ಲ ನಮ್ಮನ್ನು ಅತಿಕ್ರಮಿಸಿ ಬಿಡುತ್ತಾರೆ. ನಹ ಅತ್ಯೇಷ್ಯಂತಿ ಇತಿ ಇಷ್ಟು ಆಲೋಚನೆ ಮಾಡಿ ಮಾಡಿ ತಮ್ಮ ಅಭಿದ್ಯುತ್ಯ ಪಾಪನ ಅವಿಧ್ಯನ್. ಇದು ಆರನೇ ಬಾರಿ ಬಂತೀಗ. ತಮ್ಮ ಅಭಿದ್ಯುತ್ಯ ಪಾಪನ ಅವಿಧ್ಯನ್, ಹಿಂದೆ ನಾನು ಐದು ಬಾರಿ ತೋರಿಸಿದೆ, ಇದು ಆರನೇ ಬಾರಿ. ಆ ವಾಯುದೇವರನ್ನ ಎದುರಾಗಿ ಬಂದು ಆ ವಾಯುದೇವರಿಗೂ ಕೂಡ ಅವರಿಂದ ಪಾಪವನ್ನು ಮಾಡಿಸಿ ಅವರಿಗೂ ಪಾಪದಲ್ಲಿ ಸಿಕ್ಕಿಸಿ ಹಾಳು ಮಾಡಬೇಕು ಎನ್ನುವ ಪ್ರಯತ್ನದಿಂದಾಗಿ ಬಂದಿದ್ದಾರೆ ದೈತ್ಯರು. ಅದಕ್ಕೆ ಹೇಳ್ತಾ ಅದಕ್ಕೆ ಅದು ಉತ್ತಮದ ವ್ಯಾಖ್ಯಾನ. ತಮಭಿದ್ರುತ್ಯ ಇತ್ಯಾದಿ ವಿಶ್ವಂಚೋವಿನೇಶು ಇತ್ಯಂತಂ ವಾಕ್ಯಂ ವ್ಯಾಚಷ್ಟೆ ದೈತ್ಯಾಹ ಇತಿ. ಅದಕ್ಕೆ ಏನರ್ಥ ಅಂದರೆ ದೈತ್ಯಾಹ ಭಾಷ್ಯ, ದೈತ್ಯರು ತಂ ವೇದ್ಧುಂ ಈಪ್ಸಂತಹ, ತಂ ಯಾವ ಮುಖ್ಯ ಪ್ರಾಣದೇವರಿಗೆ ದೇವತೆಗಳೆಲ್ಲ ಬೇಡಿಕೊಂಡಾಗ ಆ ದೇವತೆಗಳು ಬೇಡಿಕೊಂಡ ಮಾತನ್ನು ಮನ್ನಿಸಿ ಅವಶ್ಯವಾಗಿ ನಿಮಗಾಗಿ ನಾನು ಸಾಮವೇದ ಗಾನವನ್ನು ಮಾಡುತ್ತೇನೆ ಎಂದು ಒಪ್ಪಿಕೊಂಡು ಸಿದ್ಧರಾಗಿ ಯಜ್ಞವನ್ನು ಮಾಡಿಸಿ ಭಗವದ ಅನುಗ್ರಹದಿಂದ ಶಕ್ತಿ ವಿಶೇಷವನ್ನು ದೇವತೆಗಳೆಲ್ಲ ಕೊಡಿಸಿ ದೈತ್ಯರನ್ನು ಸೋಲಿಸುವುದಕ್ಕೆ ಸಿದ್ಧಪಡಿಸಲು ಮುಖ್ಯ ಪ್ರಾಣದೇವರು ಸಿದ್ಧರಾಗಿದ್ದರೋ ತಯಾರಾಗಿದ್ದರೋ ಅಂಥ ಮುಖ್ಯ ಪ್ರಾಣದೇವರನ್ನು ತಮ್ಮ ಮುಖ್ಯ ಪ್ರಾಣದೇವರನ್ನು ವೇದ್ಧಂ, ವೇದ ವೇದ ಅಂದರೆ ಬಾಣವನ್ನು ಹೊಡೆ, ಬಾಣವನ್ನು ಹೊಡೆಯುವುದು ಅಂದರೆ ಇಲ್ಲಿ ಬಾಣವನ್ನು ಹೊಡೆಯುವುದು ಎಂದರೆ ಅವರಿಗೆ ಪೀಡೆ ಕೊಡುವುದು, ಇದರಿಂದ ಪಾಪವನ್ನು ಮಾಡಿಸಿ. ಏನಿದು ಪಾಪವನ್ನು ಮಾಡಿಸಿ ಪಾಪವನ್ನು ಮಾಡಿಸಿ ಅಂತ ಇದ್ದೀರಿ ಅಂತಂದರೆ ಪಾಪ. ನಾವೆಲ್ಲ ಮಹಾ ದುರ್ದೈವಿಗಳು, ದುರ್ದೈವಕ್ಕೆ ಇತಿಮಿತಿಗಳೇ ಇಲ್ಲ, ಅಷ್ಟು ದೊಡ್ಡ ದುರ್ದೈವಗಳು. ಯಾಕೆ ಅಂದರೆ ನಾವು ಯಾಕೆ ದುರ್ದೈವಗಳು ಅಂದರೆ ನಾವು ಒಂದು ಯಾವುದೊಂದು ಪ್ರತಿಮೆಯನ್ನು ಇಟ್ಟು, ಜಡವಾದ ಪ್ರತಿಮೆಯನ್ನು ಇಟ್ಟುಕೊಂಡು ನಾವು ಅದರಲ್ಲಿ ದೇವರ ಪೂಜೆಯನ್ನು ಮಾಡ್ತೇವೆ. ದೇವತೆಗಳ ಭಾಗ್ಯ ಏನಿದೆ ಅಂತಂದರೆ ಸಾಕ್ಷಾತ್ತಾಗಿ ಮುಖ್ಯ ಪ್ರಾಣದೇವರನ್ನು ಇಟ್ಟುಕೊಂಡು ಅವರಲ್ಲಿ ದೇವರ ಪೂಜೆಯನ್ನು ಮಾಡುವ ಮಹಾಭಾಗ್ಯವಂತರು. ಸಾಮಾನ್ಯ ಪ್ರತಿಮೆ, ಈಗ ನಾವೊಂದು ಪ್ರತಿಮೆಯನ್ನು ಇಟ್ಟುಕೊಂಡಿದ್ದೇವೆ, ನಾವು ಪ್ರತಿಮೆಯನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಾ ಇರುವ ಸಂದರ್ಭದೊಳಗೆ ಯಾರೋ ಬಂದರು ಮುಟ್ಟಿದ್ರು ಅಂತಾದರೆ ಮೈಲಿಗೆ ಆದರೆ ಆ ಪೂಜೆಯಿಂದ ಲಾಭವಿಲ್ಲ. ಅಲ್ಲ, ಪೂಜೆ ಮಾಡೋನೇ ಪೈಸ ಮಾಡ್ಕೊಂಡು ಪೂಜೆ ಮಾಡ್ತಿರ್ತಾನೆ, ಆ ಪ್ರಶ್ನೆ ಇಲ್ಲ. ಪೂಜೆ ಮಾಡುವಾಗ ಈ ಪೂಜೆ ಮಾಡದೇ ಇದ್ದವರು ಪ್ರಶ್ನೆಯೂ ಇಲ್ಲ, ಅವರು ಆನಂದವಾಗಿರ್ತಾರೆ. ಪೂಜೆ ಮಾಡೋರೇನಿದ್ದಾರೆ ಮಡಿಯಲ್ಲಿ ಪೂಜೆ ಮಾಡ್ತಾ ಇರುವಾಗ ಪ್ರತಿಮೆಯೂ ಕೂಡ ಮಡಿಯಲ್ಲಿ ಇರಬೇಕು, ಅದು ಅಪವಿತ್ರವಾಗಬಾರದು. ಅದರಲ್ಲಿ ಏನಾದರೂ ಹೊಲಸು ಸಿಕ್ಕ ಹೊಲಸಿನ ಸಂಪರ್ಕವಾದರೆ ಮಹಾ ಅನರ್ಥ. ಅದಕ್ಕಾಗಿಯೇ ಆ ಸುಬಾಹು ಮಾರೀಚರರು ಮಾಂಸಾದಿಗಳನ್ನು ಹಾಕಿ ಬೆಂಕಿಯಲ್ಲಿ ಅದನ್ನು ಹಾಳು ಮಾಡ್ತಾ ಇದ್ರು ಇತ್ಯಾದಿ ಮಾತುಗಳನ್ನು ಕೇಳ್ತೀವಿ. ಹಾಗಾಗಿ ಆ ಪ್ರತಿಮೆ ಪವಿತ್ರವಾಗಿದ್ದರೆ ಆ ಪ್ರತಿಮೆ ಅದರಲ್ಲಿ ದೇವರ ಪೂಜೆಯನ್ನು ಮಾಡಿದರೆ ಪುಣ್ಯ ಬರುತ್ತದೆ, ಪವಿತ್ರವಾಗದಿದ್ದರೆ ಅಷ್ಟು ಪುಣ್ಯ ಬರುತ್ತಿಲ್ಲ. ಹಾಗೆಯೇ ಈಗ ದೇವತೆಗಳೆಲ್ಲ ಒಂದೊಂದು ಪ್ರತಿಮೆಯನ್ನು ಆರಿಸಿ ಆರಿಸಿ ಆಯ್ಕೆ ಮಾಡಿ ಅದನ್ನು ಸ್ವೀಕಾರ ಮಾಡಿದರು. ಅಗ್ನಿಯನ್ನು ಮೊದಲು ತಂದರು, ಅಗ್ನಿಯನ್ನು ಪೀಠದಲ್ಲಿ ಕೂಡಿಸಿ ಅಗ್ನಿಯಲ್ಲಿ ಪರಮಾತ್ಮನ ಆವಾಹನೆಯನ್ನು ಮಾಡಿ ಆ ಅಗ್ನಿಯಲ್ಲಿರುವ ಪರಮಾತ್ಮನ ವಿಶೇಷವಾಗಿ ಪೂಜೆ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿದರು ದೇವತೆಗಳು. ಅಷ್ಟರೊಳಗೆ ದೈತ್ಯರಿಗೆ ಗೊತ್ತಾದದ್ದಕ್ಕಾಗಿ ದೈತ್ಯರು ಬಂದು ಆ ಅಗ್ನಿಯನ್ನು ಕೆಡಿಸಿಬಿಟ್ಟರು. ಅಗ್ನಿಯನ್ನು ಕೆಡಿಸೋದು ಅಂದರೆ ಅಗ್ನಿಯನ್ನು ಕೆಡಿಸೋದು ಅಂತಂದರೆ ವಾಗೀಂದ್ರಿಯಾಭಿಮಾನಿಯಾದ ಅಗ್ನಿ, ಆ ಅಗ್ನಿ ದೇವತೆಯನ್ನು ಕೆಡಿಸೋದು ಅಂತಂದರೆ ಆ ಅಗ್ನಿಯಿಂದ ಮಾತಾಡಬಾರದ ಮಾತುಗಳನ್ನು ಆಡಿಸಿಬಿಟ್ಟು, ಅವನು ವಾಗೀಂದ್ರಿಯಾಭಿಮಾನಿ, ಆಡಬಾರದ ಮಾತುಗಳನ್ನು ಆಡಿಸಿಬಿಟ್ಟು, ಸುಳ್ಳು ಮಾತುಗಳನ್ನು ಆಡಿಸಿಬಿಟ್ಟು, ಸುಳ್ಳು ಮಾತುಗಳನ್ನು ಆಡಿಸಿದ್ದಕ್ಕಾಗಿ ಆ ಇಂದ್ರಿಯ ಹಾಗೂ ಇಂದ್ರಿಯಾಭಿಮಾನಿ ದೇವತೆ ಅಗ್ನಿ ಅವನು ಅಪವಿತ್ರನಾದ. ಅಪವಿತ್ರನಾದರೆ ಮೈಲಿಗೆಯಾದಂತಹ ಪ್ರತಿಮೆಯಲ್ಲಿ ಹೇಗೆ ದೇವರ ಪೂಜೆ ಸಲ್ಲದೋ
ಹಾಗೆ ಅಪವಿತ್ರವಾಗಿರುವಂತಹ ಅಗ್ನಿ ಎಂಬ ದೇವತೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಲಾಭ ಆಗುವುದಿಲ್ಲ. ಈಗ ಆದ್ದರಿಂದ ದೇವರನ್ನ ಸಂತೋಷಗೊಳಿಸುವುದು ಹೇಗೆ? ಪೂಜೆಯನ್ನು ಮಾಡುವುದರಿಂದ. ಆ ಪೂಜೆ ಮಾಡುವುದು ಸಾಂಗವಾಗಬಾರದು ಅನ್ನುವುದಕ್ಕೆ ಮಾಡಬೇಕಾದದ್ದೇನು? ಆ ಪೂಜೆಯ ಪ್ರತಿಮೆಯನ್ನು ಹಾಳು ಗಿಡಿಸುವುದು. ಅದನ್ನು ಹಾಳು ಮಾಡಿಸುವುದಕ್ಕೆ ಏನು ಉಪಾಯ? ಆ ಪ್ರತಿಮೆಯ ಪೂಜೆ ಪ್ರತಿಮೆ ಏನಿರುತ್ತಲ್ಲ, ಆ ಪ್ರತಿಮಾಭೂತರಾಗಿರುವ ಯಾವ ದೇವತೆಗಳೋ ಯಾವ ಚೇತನರೋ ಅವರು ಅಪವಿತ್ರರಾದರೆ ಮುಗಿದೋಯಿತು. ಏನು ಅಪವಿತ್ರರಾಗೋದು ಅಂದರೆ, ಪಾಪವನ್ನು ಮಾಡಿದರೆ ಸಾಕು ಅವರು ಅಪವಿತ್ರರಾಗ್ತಾರೆ. ಹಾಗಾಗಿ ಅಜ್ಞಾನಿ ದೇವತೆಗಳನ್ನೆಲ್ಲ ಅವರಿಂದ ಪಾಪ ಮಾಡಿಸಿ ಮಾಡಿಸಿ ಅವರಿಗೆ ಪಾಪವನ್ನು ಕೊಟ್ಟು ಕೊಟ್ಟು ಅವರನ್ನು ಹಾಳುಗೆಡಿಸಿ ಅವರಲ್ಲಿ ಪೂಜೆ ಮಾಡಿದ್ದರಿಂದ ಮಹಾಲಾಭವಾಗದಿದ್ದಂತೆ ಮಾಡಿದರು. ಈ ಸಂದರ್ಭದಲ್ಲಿ ಇವನ್ನೆಲ್ಲ ನೋಡ್ತಾ 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 ಕೊನೆಗೆ ಮುಖ್ಯ ಪ್ರಾಣದೇವರ ಹತ್ರ ಶರಣು ಬಂದರು. ಸ್ವಾಮಿ, ನಿಮ್ಮಲ್ಲಿ ನಾವು ದೇವರ ಪೂಜೆ ಮಾಡ್ತೇವೆ ಅಂತಂದರು. ಆಯಿತು ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದು ಮಂತ್ರಾಕ್ಷಕ್ಕೆ ಹಾಕಿ, ನಮಸ್ತಂತಾಯ ಸಹಸ್ರಮೂರ್ತಯ್ಯ ಸಹಸ್ರಪಾದಾಕ್ಷಿ ಶಿರೋ ಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಣಿ ನಮಃ ಅಂತ ಹೇಳಿ, ಗೋ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತ ಬ್ರಾಹ್ಮಣನ ಪೂಜೆಯನ್ನು ಮಾಡುವಾಗ ಹೇಗೆ, ಮತ್ತು ಪರಮಾತ್ಮನನ್ನ ವಿಶೇಷವಾಗಿ ಬೃಹತಿ ಸಹಸ್ರ ವಚನಾದ 72,000 ರೂಪಿಯಾದ ಪರಮಾತ್ಮನ ಆವಾಹನೆಯನ್ನು ಮಾಡಿ ಪೂಜೆ ಮಾಡ್ತೇವೆ, ಆ ರೀತಿಯಾಗಿ ಮುಖ್ಯ ಪ್ರಾಣದೇವರಲ್ಲಿ ಮಾಡುವುದಕ್ಕೆ ತೊಡಗಿದ್ದರು. ಅಷ್ಟರೊಳಗೆ ದೈತ್ಯರು ಬಂದು ಆ ಮುಖ್ಯ ಪ್ರಾಣದೇವರಿಂದಲೂ ಪಾಪವನ್ನು ಮಾಡಿಸಬೇಕು ಅನ್ನುವ ಪ್ರಯತ್ನಕ್ಕೆ ಒಳಗಾದರು. ಮಾಡಿಸಿರುವುದಕ್ಕೆ ಹೊರಡುತ್ತಾರೆ, ಆ ಮುಖ್ಯ ಪ್ರಾಣದೇವರ ಹತ್ರ ಬರುವ ಮಾತ್ರದಿಂದಲೇ ಅವರೆಲ್ಲ ಸತ್ತು ಬಿದ್ದು ಹಾಳಾಗಿ ಏನು ಮುಖ್ಯ ಪ್ರಾಣದೇವರಿಗಾಗಿ. ಯಾಕೆ ಅಂದರೆ ಮುಖ್ಯ ಪ್ರಾಣದೇವರು ರುಜುಗಣಸ್ಥರು, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎಂದು ಹೋದರ. ಅವರಲ್ಲಿ ಏನೇ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 ನು ದೋಷಗಳಿಲ್ಲ, ಎಂದೂ ಪಾಪವನ್ನು ಮಾಡಿಲ್ಲ, ಅನಾದಿ ಕಾಲದಿಂದ ಪಾಪ ಮಾಡಿಲ್ಲ, ಈಗ ದೈತ್ಯರು ಬಂದು ಪಾಪ ಮಾಡಿಸ್ತಾರೆ ಅಂದ್ರೆ ಏನು, ಎಂದೂ ಪಾಪವಾಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಶುದ್ಧರಾಗಿದ್ರು. ಆ ಶುದ್ಧರಾದ ಮುಖ್ಯ ಪ್ರಾಣದೇವರಲ್ಲಿ ಪರಮಾತ್ಮನ ಆವಾಹನೆಯನ್ನು ಮಾಡಿ ಪೂಜೆ ಮಾಡಿದ್ದಕ್ಕೆ ಆ ಪೂಜೆ ಅತ್ಯಂತ ಸಫಲವಾಯಿತು. ಪರಮಾತ್ಮ ಪ್ರಸನ್ನನಾದ, ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಶಕ್ತಿಯನ್ನು ಕೊಟ್ಟ. ಶಕ್ತಿಯನ್ನು ತೆಗೆದುಕೊಂಡು ದೇವತೆಗಳೆಲ್ಲ ದೈತ್ಯರ ಮೇಲೆ ದಾಳಿ ಮಾಡಿ ಅವನ ಸಂಹಾರ ಮಾಡಿದರು. ಅದನ್ನು ಹೇಳುವುದಕ್ಕೆ ಹೊರಟಿದೆ. ಅರ್ಥ ಆಯ್ತಿಲ್ಲೋ? ಮುಖ್ಯವಾಯಂ ತಥೋಬ್ರುವನ್ ದೈತ್ಯಾಹ ತಂ ವೇಧುಮಿಪ್ಸಂತಹ. ದೈತ್ಯರು ಆ ಮುಖ್ಯ ಪ್ರಾಣದೇವರನ್ನ ಹಾಳುಗೆಡಿಸುವುದಕ್ಕೆ ಹೊರಟರು. ಆಗ ಧ್ವಸ್ತಾಹ ಮೇಷುಶ್ಚ ಸರ್ವಶ, ತಾವೇ ಒಬ್ಬರೂ ಉಳಿಯದಂತೆ ಎಲ್ಲರೂ ಕೂಡ ಧ್ವಸ್ತರಾದರು. ಆ ಮುಖ್ಯ ಪ್ರಾಣದೇವರ ಮೇಲೆ ಏನೂ ಇವರ ಪ್ರಭಾವ ಬೀರಲು ಸಾಧ್ಯವಾಗಲಿಲ್ಲ. ಪಂಸುಪಿಂಡೋ ಯಥಾ ವಜ್ರ ಶಿಲಾಂ ಪ್ರಾಪ್ತಿ ಮನಶ್ಯತಿ. ಪಂಸುಪಿಂಡ ಒಂದು ಮಣ್ಣಿನ ಹೆಂಟೆ, ಅದನ್ನ ವಜ್ರಶಿಲಾಂ ಪ್ರಾಪ್ಯ, ವಜ್ರದಂತೆ ಗಟ್ಟಿಯಾದಂತಹ ಏನು ಬಂಡೆಗಳೋ ಅಂಥ ಕಲ್ಲಿನ ಮೇಲೆ ಅದನ್ನ ಪ್ರಹಾರ ಮಾಡಿದರೆ ಹೇಗೆ ನಶ್ಯತ್ಯೇವ, ನಾಶವಾಗೇ ಆಗತ್ತೆ, ಸಂದೇಹವೇ ಇಲ್ಲ. ರಘುತ್ತಮರಂತಾರೆ ನಶ್ಯತ್ಯೇವ ಇತಿ ಏವ ಶಬ್ದ ಸಂಬಂಧ. ಹಾಗೆ ತಸ್ಮಾತ್ ಅಖಂಡ ಶಕ್ತಿ ಸಹ ಮುಖ್ಯವಾದ ಉದಾಹ ಸಯತ್ರ ಅಶ್ಮಾನಂ ಇತಿ ದೃಷ್ಟಾಂತೋಕ್ತ್ಯ ಸೂಚಿತಂ ಅರ್ಥಂ ಆಹ. ಉಪನಿಷತ್ತಿನಲ್ಲಿ ಅಶ್ಮಾನಂ ಹೃತ್ವ ಲೋಷ್ಟ ವಿಧ್ವಂಸೇತ ಯಥಾ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಅಶ್ಮಾನಂ ಕಲ್ಲನ್ನ ಹೃತ್ವ ಹೊಂದಿ ಕಲ್ಲಿಗೆ ಬಡೆದು ಅಂತ ಅರ್ಥ. ಅಶ್ಮಾನಂ ಹೃತ್ವ ಕಲ್ಲಿಗೆ ಬಡೆದು ಲೋಷ್ಟ ಮಣ್ಣಿನ ಹೆಂಟೆ ಯಾವ ರೀತಿಯಾಗಿ ವಿಧ್ವಂಸೇತ ಪುಡಿ ಪುಡಿಯಾಗಿ ಹೋಗಬೇಕೋ ಅದರ ದೃಷ್ಟಾಂತವನ್ನ ಬೇರೆ ಶಬ್ದದಲ್ಲಿ ಹೇಳಿದ್ರು. ಪೌಸು ಪಿಂಡೋ ಯಥ ವಜ್ರಶಿಲಾಂ ಪ್ರಪಿ ಮನಶ್ಯತಿ ತಸ್ಮಾತ್ ಅಖಂಡ ಶಕ್ತಿ ಸಹ ಮುಖ್ಯವಾಯು ಉದಾಹರತಃ. ಆದ್ದರಿಂದ ಮುಖ್ಯವಾದ ದೇವರು ಅಖಂಡ ಶಕ್ತಿ ಉಳ್ಳವರು, ಅವರ ಶಕ್ತಿಗೆ ಎಂದೆಲ್ಲಿಗೂ ಭಂಗವಿಲ್ಲ. ಅರ್ಥ ಆಯ್ತು? ವಾಯುದೇವರ ಅಂದ್ರೆ ನಮ್ಮಲ್ಲಿ ಯಾಕೆ ಮುಖ್ಯ ಪ್ರಾಣಾಂತರ್ಗತ, ಯಾಕೆ ಮುಖ್ಯ ಪ್ರಾಣಾಂತರ್ಗತ, ಯಾಕೆ ಮುಖ್ಯ ಪ್ರಾಣಾಂತರ್ಗತ? 100 ಬಾರಿ 1,000 ಬಾರಿ ಏನು ಮಾಡಿದರು ಅಸ್ಪದಾದಿ ಗುರುಗಳಾಂ ಶ್ರೀಮನ್ಮಧ್ವಾಚಾರ್ಯಾಣಂ ಹೃತ್ಕಮಲ ಮಧ್ಯ ನಿವಾಸಿಯಾದ ಶ್ರೀ ಲಕ್ಷ್ಮೀನಾರಾಯಣ ಅಂತ ಹೇಳಿ
ಆ ಶ್ರೀಮದ್ ಆಚಾರ್ಯರ ಹೃತ್ಕಮಲದಲ್ಲಿ ಬದ್ಧದಲ್ಲಿ ವಾಸ ಮಾಡತಕ್ಕಂತಹ ಆ ಭಗವಂತನ ಆರಾಧನೆಯನ್ನು ಯಾಕೆ ಮಾಡ್ತೇವೆ ಅನ್ನೋದಕ್ಕೆ ಕಾರಣವನ್ನು ಸೂಚನೆ ಮಾಡ್ತಾ ಇದ್ದೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೆ. ತಸ್ಮಾದ ಅಖಂಡ ಶಕ್ತಿ ಸಹ ಮುಖ್ಯವಾಯು ಉದಾಹರಣ ಅಸುರಾಣಾಂ ಸ್ವತೋ ವಾಯು ಶಕ್ತಿ ಖಂಡನ ಅಸಾಮರ್ಥ್ಯೇಪಿ ಶಂಕರ ವರಾಧಿನಾಥ ಸ್ಯಾತ್. ಅಸುರರಿಗೆ ಸ್ವತಃ ವಾಯುವಿನ ಶಕ್ತಿಯನ್ನು ನಾಶ ಮಾಡುವ ಸಾಮರ್ಥ್ಯ ಇಲ್ಲದಿರಬಹುದು, ಆದರೆ ರುದ್ರದೇವರ ವರವನ್ನು ಪಡೆದಿದ್ದಾರಲ್ಲ ದೈತ್ಯರು, ಆ ರುದ್ರದೇವರ ವರವನ್ನು ಪಡೆದದ್ದಕ್ಕಾಗಿ ಮತ್ತೆ ಆ ಪ್ರಾಣದೇವರ ಶಕ್ತಿಯನ್ನು ಖಂಡನ ಮಾಡುವುದು ಸಾಧ್ಯವಿರ ಆಗಬಹುದಲ್ಲವೇ ಅಂದರೆ ಅದಕ್ಕೆ ಹೇಳ್ತಾರೆ ಶಾಪೈಹಿ ಅಥ ವರೈರ್ವಾಪಿ, ಶಾಪೈರಥ ವರೈರ್ವಾಪಿ ಅಂದರೆ ರುದ್ರಾದಿ ದೇವತೆಗಳು ದೈತ್ಯರಿಗೆ ವರವನ್ನು ಕೊಟ್ಟರಾಗಲಿ ಅಥವಾ ಇನ್ಯಾರೋ ದೇವತೆ ವಾಯುದೇವರಿಗೆ ಶಾಪವನ್ನು ಕೊಟ್ಟದ್ದಕ್ಕಾಗಲಿ, ವಾಯುದೇವರಿಗೆ ಶಾಪ ಕೊಟ್ಟದ್ದಕ್ಕಾಗಿ ವಾಯುದೇವರು ಸೋತರು ದೈತ್ಯರು ಗೆದ್ದರು ಅಂತಾಗುವುದಿಲ್ಲ. ದೈತ್ಯರಿಗೆ ವರವನ್ನು ಕೊಟ್ಟದ್ದಕ್ಕೆ ದೈತ್ಯರು ಗೆದ್ದರು ವಾಯುದೇವರು ಸೋತರು ಅಂತಾಗುವುದಿಲ್ಲ. ಯಾರೇ ದೈತ್ಯರಿಗೆ ಅಂದರೆ ವಾಯುದೇವರ ವಿರುದ್ಧರಾದವರಿಗೆ ಯಾರಿಗೇ ವರವನ್ನು ಕೊಡಲಿ, ಯಾರೇ ವಾಯುದೇವರಿಗೆ ಶಾಪವನ್ನು ಕೊಡಲಿ, ವಾಯುದೇವರ ಶಕ್ತಿ ಕುಂದುವುದಿಲ್ಲ. ದೈತ್ಯಾದಿಗಳ ಶಕ್ತಿ ವಾಯುದೇವರನ್ನು ಸೋಲಿಸಲು ಸಮರ್ಥವಾಗುವುದಿಲ್ಲ. ಶಾಪೈರ್ ಅಥ ವರೈರ್ವಾಪಿ ನಾಸ್ಯ ಪ್ರತಿಹತಿ ಭವೇ, ಅವರಿಗೆ ಪ್ರತಿಹತಿ ಅಂತನ್ನೋದೇ ಎಂದೆಂದಿಗೂ ಆಗುವುದಿಲ್ಲ. ಏನು ಹೇಳ್ತೀರಿ ಇದೆಲ್ಲ, ಇದೆಲ್ಲ ಏನು ನೀವು ನಮಗೇನೇ ಗೊತ್ತಿಲ್ಲ ನಿಮ್ಮ ಕಥೆ, ಮಹಾಭಾರತ ಓದಿದ್ದೆ. ಮಹಾಭಾರತದಲ್ಲಿ ಅಜಗರ ನಹುಷ ಅಜಗರನಾದ, ಆ ಅಜಗರನಾದಾಗ ಆ ಅಜಗರನ ಹತ್ತಿರ ಭೀಮಸೇನ ದೇವರು ಸಹಜವಾಗಿ ಹೋಗ್ತಾರೆ. ಸಹಜವಾಗಿ ಹೋಗುವ ಸಂದರ್ಭದೊಳಗೆ ಒಂದು ಬಾರಿ ಆ ಅಜಗರ ನಹುಷ ಅವನು ಗಟ್ಟಿಯಾಗಿ ಭೀಮಸೇನನ್ನು ಸುತ್ತಿಕೊಂಡಿರ್ತಾನೆ. ಭೀಮಸೇನ ದೇವರಿಗೆ ಕದಲಿಕ್ಕಾಗುವುದಿಲ್ಲ, ಅಚೀಚಿ ಮಾಡಲಿಕ್ಕಾಗುವುದಿಲ್ಲ, ಅಷ್ಟೊತ್ತಾಗಿಬಿಡ್ತಾರೆ ಭೀಮಸೇನ ದೇವರು ಅಂತನ್ನುವಂತೆ ಮಹಾಭಾರತ ಕಥೆ ಹೇಳಿದೆ. ಅದಕ್ಕೆ ಗತಿ ಏನು? ತಲಹಿ ಕಥಂ ಅಜಗರ ಬಂಧಾದಿನ ಭೀಮಸ್ಯ ಶಕ್ತಿ ವಿಸ್ರಂಸನಾದಿ ದರ್ಶನ. ಭೀಮಸೇನ ದೇವರ ಶಕ್ತಿ ವಿಸ್ರಂಸನವಾಯಿತು, ಶಕ್ತಿ ಹಾಳಾಯಿತು, ಉಡುಗಿ ಹೋಯಿತು ಅಂತ ಹೇಳಿದ್ದಾರಲ್ಲ, ಏನು ಪರಿಸ್ಥಿತಿ ಅಂತ ಕೇಳಿದರೆ ಇತ್ಯತಃ ಆಹ, ಅದಕ್ಕೆ ಹೇಳ್ತಾರೆ ಸ್ವೇಚ್ಛೆಯೇ ಮಾನುಸಾರೇಣ ಅನುಸಾರೇಣ ಈಶ ಸಂಕಲ್ಪ ಅನುಸಾರೇಣ, ಭಗವಂತನ ಸಂಕಲ್ಪವನ್ನು ತಿಳಿದು ಭೀಮಸೇನಾದಿಗಳು ತಮ್ಮ ಇಚ್ಛೆಯಿಂದ ತಾವು ಆ ಅಜಗರಕ್ಕೆ ಸಿಕ್ಕು ಬೀಳ್ತಾರೆ. ಎಲ್ಲಿ ಅಜಗರ? ಇಡೀ ಬ್ರಹ್ಮಾಂಡವನ್ನು ಕೂರ್ಮರೂಪದಿಂದ ಹೊತ್ತ ಭೀಮಸೇನ ಮುಖ್ಯಪ್ರಾಣ ವಾಯುದೇವರು ಹನುಮಂತ ಮಧ್ವಾಚಾರ್ಯರಿಗೆ ಈ ಒಬ್ಬ ಅಜಗರ ನಹುಷ ಇವನೇನಿವನು ಯಹಕಶ್ಚಿತ್, ಕೆಲವರಿಗೆ ಯಹಕಶ್ಚಿತ್ ಅಂತ ನೀವು ಬಿಡುತ್ತಿಲ್ಲ, ಆ ವಿಸರ್ಗ ಇದ್ದದ್ದಕ್ಕೆ ಬಿಡಿಸ್ತಾರೆ ಯಹಕಶ್ಚಿತ್ ಅಂತ. ಇವನು ಯಾರು ಇವನು ಯಹಕಶ್ಚಿತ್? ಹುಡುಗ ಮನುಷ್ಯ ಕೂಡ ಅಜಗರ, ಏನೂ ಅರ್ಥವಿಲ್ಲ. ಇಂಥ ಯಹಕಶ್ಚಿತ್ತಾದಂತಹ ನಹುಷ ಭೀಮಸೇನ ದೇವರ ಶಕ್ತಿಯ ವಿಸ್ರಂಸನವನ್ನು ಮಾಡುವುದಕ್ಕೆ ಕಾರಣನಾಗ್ತಾನೆ ಅಂತ ಅನ್ನೋದು ಅತ್ಯಂತ ಬಾಲಿಶ, ಅತ್ಯಂತ ಬಾಲಿಶ. ಸರ್ವಥ ಸರ್ವಥ ಸರಿಯಲ್ಲ. ಆದ್ದರಿಂದ ಹಾಗಾದರೆ ಯಾಕಾಯಿತು? ಸಂಕಲ್ಪ ಅನುಸಾರೇಣ, ಭಗವಂತನ ಸಂಕಲ್ಪ ಅನುಸಾರವಾಗಿ ಸ್ವೇಚ್ಛೆಯೈವ ತಾದೇನೆ ತಮ್ಮ ಇಚ್ಛೆಯಿಂದ. ಅದಕ್ಕಂತಾರೆ ಉತ್ತಮ ಈಶ್ವರ ಸಂಕಲ್ಪ ಅನುಸಾರೇಣ ಸ್ವೇಚ್ಛೆಯೈವ ಶಕ್ತಿ ಪ್ರತಿಹತಿ ಪ್ರದರ್ಶನಂ ನತು ತಯಾ ವಿನಾ ಇತ್ಯರ್ಥ. ಅವರಿಗೆ ಇಚ್ಛೆ ಇರಲಿಲ್ಲ, ಆದರೂ ಏನು ಮಾಡಬೇಕು, ಅಜಗರಣಿಗೆ ಸಿಕ್ಕು ಬಿದ್ದರು, ಹಾಗಾಗಿ ಅವರ ಶಕ್ತಿ ಹಾಳಾಯಿತು ಅಲ್ಲ. ಪರಾಸುರಾ ಭವತ್ಯಾತ್ಮನಾ, ಭವತ್ಯಾತ್ಮನಾ ಇತ್ಯಾದಿ ಫಲವಾಕ್ಯಂ ತಾತ್ಪರ್ಯತೋ ವ್ಯಾಚಷ್ಟೇ ಏವಮಿತಿ ಏವಂ ವಿದಪಿ ಪಾಪೇಭ್ಯ ಶತ್ರುಭ್ಯೋಪಿ ಪ್ರಮುಚ್ಯತೆ. ಹೀಗೆ ಯಾರು ತಿಳಿದಿರ್ತಾರೋ ಅವರು ಏವಂ ವಿದಪಿ, ಈ ರೀತಿಯಾಗಿ ಜ್ಞಾನವನ್ನು ಮಾಡಿಕೊಂಡವರು ಕೂಡ, ಅಪರೋಕ್ಷ ಜ್ಞಾನ ಮಾಡಬೇಕಾಗಿಲ್ಲ, ಜ್ಞಾನವನ್ನು ಮಾಡಿಕೊಂಡವರು ಕೂಡ ಮತ್ತು ಶತ್ರುಗಳಿಂದ
ದೈತ್ಯಾದಿಗಳಿಂದ ಮತ್ತು ಪಾಪದಿಂದ ಮುಕ್ತರಾಗ್ತಾರೆ ಅಂದ ಮೇಲೆ ಕಿಮು ದೇವಾಹ ಇತಿ ಕೈಮುತ್ಯಾರ್ಥ ಅಪಿಶಬ್ದ ಅಂತ ಅದ್ಭುತವರಂತಾರೆ. ಕಿಮು ದೇವಾಹ, ಹೀಗೆ ತಿಳಿದಂತಹ ಒಬ್ಬ ಸಾಮಾನ್ಯ ಜ್ಞಾನಿಯೂ ಕೂಡ ಪಾಪದಿಂದ ದೈತ್ಯರಿಂದ ಪೀಡಿತನಾಗುವುದಿಲ್ಲ ಎಂದ ಮೇಲೆ ದೇವತೆಗಳಿಗೇನು? ಆದ್ದರಿಂದ ದೇವತೆಗಳಿಗೆ ಯಾವ ತೊಂದರೆ ಇಲ್ಲ. ಭ್ರಾತೃವ್ಯ ಇತ್ಯಸ್ಯ ಅರ್ಥಕಥನಂ ಪಾಪೇಭ್ಯ, ದ್ವಿಷನ್ ಇತ್ಯಸ್ಯ ಅರ್ಥಕಥನಂ ಶತ್ರುಭ್ಯ. ಇಷ್ಟಾಯ್ತು. ಇದರ ಮುಂದೆ ಸಾವಾಯೇಷ ದೇವತಾ ಏತಾಸಾಮಿತಿ ಗಮಯಾಂಚಕಾರ ಇತ್ಯಾದಿ ಗಮಯಾಂಚಕಾರ ಇತ್ಯಂತಂ ವಾಕ್ಯಂ ವ್ಯಾಚಷ್ಟೇ. ಇದು ಮತ್ತೊಂದು ಅದರ ಮುಂದಿನ ಘಟ್ಟ. ತೇಹ ಊಚು, ಸ್ಥೂಲವಾಗಿ ನಿಮಗೆ ಉಪನಿಷತ್ತನ್ನು ಓದಿಬಿಡ್ತೇನೆ, ಸ್ಥೂಲವಾಗಿ ತಿಳ್ಕೊಳ್ಳಿ. ತೇಹ ಊಚು, ಆ ದೇವತೆಗಳು ಹೇಳ್ತಾರೆ, ಕೊನು ಸಹ ಸಹ ಅಭೂ, ಆ ವಾಯುದೇವರು ಎಲ್ಲಿ ಇದ್ದಾರೆ? ಯಹ ನಹ ಇತ್ತಂ ಅಸಕ್ತ, ಯಾರು ನಮ್ಮನ್ನು ಹೀಗೆ ಬಂದು ನಮ್ಮನ್ನು ರಕ್ಷಿಸಿದರೋ ನಮ್ಮನ್ನು ಹೊಂದಿದರೋ ಅಂಥ ಮುಖ್ಯ ಪ್ರಾಣದೇವರು ಎಲ್ಲಿದ್ದಾರೆ? ಬರ್ತದವೆಲ್ಲ ಪೂರ್ಣವಾದ ಮೇಲೆ ಗೊತ್ತಾಗುತ್ತೆ. ಈಗ ಬಿಡಿ ಬಿಡಿಯಾಗಿ ಏನಿದೆ ಮಾತಿನ ಅರ್ಥ ಅಷ್ಟನ್ನೇ ತಿಳ್ಕೊಳ್ಳಿ ಅಂತ ಕೇಳಿದಾಗ, ಆಸೆ ಅಂತಹ, ಅವರು ನಮ್ಮ ಮುಖದಲ್ಲಿ ಇದ್ದಾರೆ. ಆಸೆ ಅಂತಹ, ನಮ್ಮ ಮುಖದ ಒಳಗೆ ಇದ್ದಾರೆ ಇತಿ ಎಂದು ಒಬ್ಬರು ಹೇಳಿದರು. ಸಹ ಅಯಾಸ್ಯ ಅಂಗಿರಸ ಅಂಗಾನಿರಸ, ಆದ್ದರಿಂದಲೇ ಅವರಿಗೆ ಅಯಾಸ್ಯ ಅಯಾಸ್ಯ ಅಂತಂತಾರೆ. ಯಾರಿಗೆ? ಮುಖ್ಯ ಪ್ರಾಣದೇವರು ಅಯಾಸ್ಯ ಅಂತಂತಾರೆ. ಅಯಾಸ್ಯ ಅಂದ್ರೆ ಏನು? ಹಾಸ್ಯದಲ್ಲಿ ಅಯ ಓಡಾಡುವವರು. ಹಾಸ್ಯ ಮುಖ, ಅಯ ಓಡಾಡು, ಮುಖದಲ್ಲಿ ಓಡಾಡುವವರು, ಮುಖದಲ್ಲಿ ಸಂಚಾರ ಮಾಡುವವರು. ಆದ್ದರಿಂದಲೇ ಅಂಗಿರಸ ಅಂತೂ ಹೆಸರು. ಅಂಗಿರಸ ಅಂತ ಯಾಕೆ ಹೆಸರು ಅನ್ನರೆ, ಅಂಗಾನ ಅಂಗಿರಸ, ದೇಹದ ರಸ, ದೇಹದಲ್ಲಿ ಉತ್ತಮ. ಸಾವಾ ಏಷ ದೇವತಾ ದೂರ್ನಾಮ, ಆ ದೇವತೆಗೆ ದುಹು ಎಂದು ಹೆಸರು. ಯಾಕೆ? ದೂರಂ ಹಿ ಅಸ್ಯ ಮೃತ್ಯು, ದೂರಂ ಹವ ಅಸ್ಮಾತ್ ಮೃತ್ಯುಂ ಭವತಿ ಯ ಏವಂ ವೇದ. ಸಾವಾ ಏಷ ದೇವತಾ ಏತಮಸಾಂ ದೇವತಾನಾಂ ಪಾಪ್ಮಾನಂ ಮೃತ್ಯುಂ ಅಪಹತ್ಯ ಯತ್ ತಾಸಾಂ ದಿಶಾಂ ಅಂತಃ ತತ್ ಗಮಯಂಚಕಾರ ತತ್ ತಾಸಾಂ ಪಾಪ್ಮನೋ ವಿನ್ಯತಃ ತಸ್ಮಾತ್ ನ ಜನಂ ಇಯಾತ್ ನಾಂತಂ ಇಯಾತ್ ನೇ ಪಾಪಾನಂ ಪಾಪ್ಮಾನಂ ಮೃತ್ಯುಂ ಅನ್ಮವಾಯ ಅನ್ಮ ಅನ್ಮವಾಯಾನಿ ಇತಿ. ಸಾ ವಾ ಏಷಾ ದೇವತಾ ಏತಾಸಾಂ ದೇವತಾನಾಂ ಪಾಪ್ಮಾನಂ ಮೃತ್ಯುಂ ಅಪಹತ್ಯ ಏನಾಂ ಮೃತ್ಯುಂ ಅವಹತ್ ಅತ್ಯವಹತ್. ಸವೈವಾಚಮೇವ ಪ್ರಥಮಾಂ ಅತ್ಯಭತ ಸಾಯಾ ಯದಾ ಮೃತ್ಯುಮತ್ಯಮುಚ್ಯತ ಸೋಗ್ನಿರಭವತ ಸೋಯಮಗ್ನಿ ಪರೇಣ ಮೃತ್ಯುಂ ಅತಿಕ್ರಾಂತೋ ದೀಪ್ಯತೆ. ಅಥ ಘ್ರಾಣಂ ಅತ್ಯವಹತ ಸ ಯದಾ ಮೃತ್ಯುಮತ್ಯಮುಚ್ಯತ ಸ ವಾಯುರಭವತ ಸೋಯಂ ವಾಯು ಪರೇಣ ಮೃತ್ಯುಮತಿಕ್ರಾಂತಃ ಪವತೆ. ಅಥ ಚಕ್ಷುರವಹತ ತತ್ತದಾ ಮೃತ್ಯುಮ ಅತ್ಯಮುಚ್ಯತ ಸದಾ ಆದಿತ್ಯೋಭವತ್ ಸೋಸೌ ಆದಿತ್ಯ ಪರೇಣ ಮೃತ್ಯುಮತಿಕ್ರಾಂತಸ್ತಪತಿ. ಅಥ ಶ್ರೋತ್ರಂ ಅತ್ಯವಹತ ತದಾ ಅತ್ಯವಹತ ತದ್ಯದಾ ಮೃತ್ಯುಮತ್ಯಮುಚ್ಯತ ಸಾ ತಾಹ ದಿಶೋ ಅಭವಂ ತಾಹ ಇಮಾಹ ದಿಶಃ ಪರೇಣ ಮೃತ್ಯುಮತಿಕ್ರಾಂತಃ. ಅಥ ಮನಃ ಅತ್ಯವಹತ ತದ್ಯದಾ ಮೃತ್ಯುಮತ್ಯಮುಚ್ಯತ ಸ ಚಂದ್ರಮಾ ಅಭವತ್ ಸೋಸೋ ಚಂದ್ರಮಚಂದ್ರ ಪರೇಣ ಮೃತ್ಯುಮತಿಕ್ರಾಂತಃ. ಭಾತ್ಯೇವ ಭಾತಿ ಅಲ್ಲ ಅತಿಕ್ರಾಂತೋ ಭಾತಿ ಏವಂ ಹಾ ವಾ ಏನಂ ಏಷಾ ದೇವತಾ ಮೃತ್ಯುಂ ಅತಿವಹತಿ ಯ ಏವಂ ವೇದ. ಇಷ್ಟು ಉಪನಿಷತ್ತಿನ ವಾಕ್ಯಗಳು. ಅದಕ್ಕೆ ಹೇಳ್ತಾರೆ, ಸಾವಾ ಏಷಾ ದೇವತಾ ಏತಾಸಾಂ ಇತ್ಯಾದಿ ಗಮಯಾಂಚಕಾರ ಇತ್ಯಂತಂ ವಾಕ್ಯಂ ವ್ಯಾಚಷ್ಟೇ ಸವಾಯು ಇತಿ. ಸವಾಯು ರುದ್ರಶಕ್ರಾದೇಹೇ ವಾಸುದೇವ ಬಲಾಶ್ರಯ ವಿಮೋಚ್ಯ ರಂಪಸಂಘಾತಂ ದಿಶಾಂ ಅಂತೇ ಶ್ವಪಾಥಕ್ಷಿಪತ್. ಸಹ ಆ ವಾಯುದೇವರು ರುದ್ರಶಕ್ರಾದೇಹೇ ಸಕಾಶ ಅಂದರೆ ವಾಸುದೇವ ಬಲಾಶ್ರಯ, ವಾಸುದೇವನ ಅನುಗ್ರಹದಿಂದ
ನಾರಾಯಣನ ಅನುಗ್ರಹದಿಂದ ಭಗವಂತನ ಕೃಪೆಯಿಂದ ಈ ಮುಖ್ಯ ಪ್ರಾಣದೇವರು ರುದ್ರಶಕ್ರಾದಿ ದೇವತೆಗಳು ರುದ್ರ ಇಂದ್ರಾದಿ ದೇವತೆಗಳಲ್ಲಿರುವ ಏನು ಪಾಪವಿತ್ತೋ ಆ ಪಾಪ ಸಂಘಾತವನ್ನ ವಿಮೋಚ್ಯ ಹೊರಗಾಕಿ ಯಾವ ಶೇಷಗರುಣ ರುದ್ರಾದಿ ದೇವತೆಗಳು ಇಂದ್ರಾದಿ ದೇವತೆಗಳು ವಾಯುದೇವರಿಗೆ ಶರಣು ಬಂದರಲ್ಲ ಆ ಶರಣು ಬಂದ ತಮ್ಮ ಭಕ್ತರಾದ ತಮ್ಮ ಶಿಷ್ಯರಾದ ಆ ಎಲ್ಲ ದೇವತೆಗಳಲ್ಲಿರುವ ದೈತ್ಯರಿಂದಾಗಿ ಉಂಟಾದ ಏನು ಪಾಪವಿತ್ತೋ ಆ ಪಾಪವನ್ನೆಲ್ಲ ಕಿತ್ತಿ ಹೊರಗಾಕಿ ಶುದ್ಧ ಮಾಡಿದರು. ಏಷ ಇತ್ಯಸ್ಯ ಅರ್ಥ ವಾಸುದೇವ ಬಲಾಶ್ರಯ ಇತಿ ರುದ್ರ ಸಕಾಶ ರುದ್ರಶಕ್ರಾದೇ ಸಕಾಶಾದ್ ವಿಮೋಚ್ಯ ಮೋಚಯಿತ್ವಾ ಏತಾಸಾಂ ದೇವತಾನಾಂ ಇತ್ಯಾದಿ ಅವಹತ ಇತ್ಯಂತಂ ವಾಕ್ಯಂ ವ್ಯಾಚಷ್ಟೇ ಉನ್ಮುಚ್ಯತಿ. ಅದಕ್ಕೆ ಹೇಳ್ತಾರೆ ಉನ್ಮುಚ್ಯ ಮೃತ್ಯೋ ತಾಮುಶ್ಚೈವ, ಅವರನ್ನ ಮೃತ್ಯುವಿನಿಂದ ಉನ್ಮುಚ್ಯ ಪಾಪದಿಂದ ಅವರನ್ನ ಶುದ್ಧರನ್ನ ಮಾಡಿ ನರಕಾದಿಗಳಿಂದ ಅವರನ್ನು ಉದ್ಧಾರ ಮಾಡಿ ಅಥ ಊರ್ಧ್ವ ಲೋಕೇಶು ಚಾವಹತ ಸವೈವಾಚಮೇವ ಪ್ರಥಮಂ ಅತ್ಯವಹತ ಇತಿ ಖಂಡ ಪಂಚಕ ತಾತ್ಪರ್ಯಂ ಆಹ. ಈ ಎಲ್ಲ ದೇವತೆಗಳನ್ನ ವಾಗೀಂದ್ರಿಯಾಭಿಮಾನಿ ದೇವತೆ ಘ್ರಾಣೇಂದ್ರಿಯಾಭಿಮಾನಿ ನಾಸಿಕ್ಯ ವಾಯು ಚಕ್ಷುರಭಿಮಾನಿ ಸೂರ್ಯ ಶ್ರೋತ್ರಾಭಿಮಾನಿ ಸಿಗ್ದೇವತೆಗಳು ಆಮೇಲೆ ಮನೋಭಿಮಾನಿಯಾದಂತಹ ಇಂದ್ರಾದಿಗಳು ಅಥವಾ ರುದ್ರಾದಿಗಳು ಈ ಎಲ್ಲ ದೇವತೆಗಳನ್ನು ಕೂಡ ಪ್ರಥಮಂ ಅತ್ಯವಹತ ಎಂದಾಗಿ ಹೇಳಿದ್ದಾರೆ. ಏನದರ ಅರ್ಥ ಅಂತಂದರೆ ಅಗ್ನಿ ನಾಸಿಕ್ಯ ವಾಯುಶ್ಚ ದಿಕ್ಪಾಲ ಇಂದ್ರಾದಯ ಅಖಿಲಾಹ ಸೂರ್ಯ ಸೋಮಶ್ಚ ರುದ್ರಶ್ಚ ತೇನೈವ ಸ್ವಪದೇ ಸ್ಥಿತಾಹ. ಬಹಳ ಮಹತ್ವ. ಈ ಎಲ್ಲ ದೇವತೆಗಳು ಕೂಡ ಪಾಪಿಷ್ಠರಾಗಿದ್ದರು. ಪಾಪಿಷ್ಠರಾದರೆ ಅವರು ದೇವತಾ ಸ್ಥಾನದಲ್ಲಿ ಇರೋದೇಗೆ, ನಿಯಮನ ಮಾಡೋದೇಗೆ? ಕ್ರಿಮಿನಲ್ ಅಂತಾದ ಮೇಲೆ ಅವರಿಗೆ ಪಾರ್ಲಿಮೆಂಟಿನಲ್ಲಿ ಇರೋದಕ್ಕೆ ಅಧಿಕಾರವಿಲ್ಲ, ಅವರು ಜೈಲಿನಲ್ಲಿ ಬಿದ್ದಿದ್ದರು. ಹಾಗಾಗಿ ಅಂಥ ದೇವತೆಗಳು ಮತ್ತು ಪಾರ್ಲಿಮೆಂಟಿನಲ್ಲಿ ಇಲ್ಲದೆ ಇದ್ರೆ ಜಗತ್ತಿನ ನಿರ್ವಾಹ ಮಾಡೋರು ಯಾರು? ಆದ್ದರಿಂದ ಆ ದೇವತೆಗಳಿಗೆ ಈ ಜಗತ್ತಿನ ನಿರ್ವಾಹವನ್ನು ಮಾಡುವುದಕ್ಕೆ ಏನು ಅಡ್ಡಿಯಾದ ಪಾಪವೋ ಆ ಪಾಪವನ್ನೆಲ್ಲ ಕಿತ್ತಾಕಿದರು ವಾಯುದೇವರು. ವಾಯುದೇವರ ಅನುಗ್ರಹದಿಂದ ಈ ದೇವತೆಗಳೆಲ್ಲ ಪಾಪವನ್ನು ಕಳೆದುಕೊಂಡು ಶುದ್ಧರಾಗಿದ್ದಾರೆ. ನಮ್ಮ ಗುರುಗಳ ಮಹಿಮೆಯನ್ನು ತಿಳಿದು ಆದಿಗುರುಗಳಾದ ಶ್ರೀಮದಾಚಾರ್ಯರ ಮಹಿಮೆ ಯಾವ ಯಾವ ಗುರುಗಳಿಗೂ ಇಲ್ಲ, ಅನಂತವಾದ ಅಪಾರವಾದ ಮಹಿಮೆ. ಶೇಷಗರುಡ ರುದ್ರಾದಿಗಳಿಗೇ ಇಲ್ಲ ಈ ಮಹಿಮೆ. ಅಂಥ ಮಹಿಮೆ ನಮ್ಮ ವಾಯುದೇವರಿಗೆ, ಅಂಥ ನಮ್ಮ ಮಹಿಮೆವಾದ ಶ್ರೀಮದಾಚಾರ್ಯ ಅಸಾಧಾರಣವಾದ. ಅಗ್ನಿರ್ ನಾಸಿಕ್ಯ ವಾಯುಶ್ಚ ದಿಕ್ಪಾ ಇಂದ್ರಾದಯೋಖಿಲಾಹ ಸೂರ್ಯ ಸೋಮಶ್ಚ ರುದ್ರಶ್ಚ ತೇನೈವ ಸ್ವಪದೇ ಸ್ಥಿತಾಹ. ದಿಶಃ ಇತ್ಯಸ್ಯ ಅರ್ಥ ದಿಕ್ಪಾಹ ಇತಿ ಕೇತೆ ಇತ್ಯತಃ ಆಹ ಇಂದ್ರಾದಯಃ ಅಖಿಲಾಹ ರುದ್ರೋಪಿ ಮನೋಭಿಮಾನ. ಅವರೆಲ್ಲರೂ ಕೂಡ ಅವರು ಪಾಪದಿಂದ ಮುಕ್ತರಾಗಿ ಸ್ವಪದೇ ಸ್ಥಿತಾಹ ತಮ್ಮ ತಮ್ಮ ಪದ ತಮ್ಮ ತಮ್ಮ ಪದವಿಯಲ್ಲಿ ಮತ್ತೆ ನಿಂತುಕೊಂಡರು. ಶ್ರೀಕೃಷ್ಣ ನೋಡಿ ಏನು ಮಾಡ್ತೀರಿ, ವಿಚಾರ ಮಾಡ್ತೀರಿ ಅಲ್ಲ. ಈ ಪರಿ ನಮ್ಮ ಗುರುಗಳ ಮಹಿಮೆ ಇದೆ,